Hey guys, welcome to RK Study Info YouTube channel. UGC ಏನ್ ಮಾಡ್ತಾ ಇದೆ, ಒಂದು ಬಿಗ್ ಅಪ್ಡೇಟ್ ನ ತರ್ತಾ ಇದೆ. ಆಯ್ತಾ, ನಾವೇನ್ ಮಾಡ್ತಾ ಇದ್ವಿ ಇಷ್ಟು ದಿನ ಕೇಳ್ತಾ ಇದ್ವಿ, ಏನು ಫೋರ್ ಇಯರ್ ಡಿಗ್ರಿ ಅಂತ ಹೇಳಿ. ಆಯ್ತಾ, 4 ವರ್ಷದ ಡಿಗ್ರಿ ಬರ್ತಾ ಇದೆ ಅಂತ ಹೇಳಿ. ಸೊ ಫೈನಲಿ ನಿಮ್ಮ ಮುಂದೆ 4 ವರ್ಷದ ಡಿಗ್ರಿ ಬರ್ತಾ ಇದೆ ನೋಡಿ, ಮೈ ಡಿಯರ್ ಆಸ್ಪಿರೆಂಟ್ಸ್. ಆಯ್ತಾ, ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಆನ್ 10 ಡಿಸೆಂಬರ್ 2022. 12ನೇ ತಾರೀಕಿಗೆ ಅಫಿಷಿಯಲ್ ಆಗಿ 4 ವರ್ಷದ ಡಿಗ್ರಿ ಕಾರ್ಯಕ್ರಮ, ಕನ್ನಡದಲ್ಲಿ ಸ್ನಾತಕ ಕಾರ್ಯಕ್ರಮವನ್ನ ಜಾರಿಗೆ ತರ್ತಾ ಇದ್ದಾರೆ ನಮ್ಮ ಪ್ರೀತಿಯ ಯುಜಿಸಿ ಅಂಡ್ ಟೀಮ್. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಈ 4 ವರ್ಷದ ಡಿಗ್ರಿ ಯಾವ ರೀತಿ ಇರುತ್ತೆ, ಅಂಡ್ 3 ವರ್ಷದ ಡಿಗ್ರಿ ಏನ್ ಕ್ಯಾನ್ಸಲ್ ಆಗೋಗುತ್ತಾ, ಅಂಡ್ 4 ವರ್ಷದ ಡಿಗ್ರಿ ನೋಡಿ, 4 ವರ್ಷದ ಡಿಗ್ರಿ ಯಾರ್ಯಾರು ಮಾಡ್ತಿರಲ್ಲ ಅದನ್ನ ಹಾನರ್ಸ್ ಅಂತ ಕರಿತಾ ಇದಾರೆ ಇವರು. ಆಯ್ತಾ, ಹಾನರ್ಸ್ ಅಂತ ಹೇಳಿ ಕರಿತಾ ಇದಾರೆ. ಸೊ ಆಕ್ಚುಲ್ ಆಗಿ ಇದೆಲ್ಲ ಏನು ಅನ್ನೋದನ್ನ ನಾವು ನೋಡೋಣ. ನಮ್ಮ ಚಾನೆಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೇಡಮ್ ಫ್ರೆಂಡ್ಸ್, ನಿಮ್ಮ ಮುಂದೆ ಇದೆ ನೋಡಿ, ದಿಸ್ ಇಸ್ ದ ಅಫಿಷಿಯಲ್ ಅಪ್ಡೇಟ್ ಫ್ರಮ್ ದ ಪ್ರಜಾವಾಣಿ, ಮೋಸ್ಟ್ ಟ್ರಸ್ಟೆಡ್ ಫ್ರಮ್ ಅವರ್ ಕರ್ನಾಟಕ. ನೋಡಿ, ಇಲ್ಲಿ ಹೇಳ್ತಂದ್ರೆ ವಿದ್ಯಾರ್ಥಿಗಳಿಗೆ 4 ವರ್ಷದ ಎಸ್. ಆಯ್ತಾ, ತುಂಬಾನೇ ಡೀಟೇಲ್ ಆಗಿದೆ ಇದರಲ್ಲಿ, ಏನೇನು ಇಂಪಾರ್ಟೆಂಟ್ ಅಷ್ಟೇ ನೀವು ಡಿಸ್ಕಸ್ ಮಾಡೋಣ. ಓಕೆನಾ ನೋಡಿ, 4 ವರ್ಷದ ಶಿಕ್ಷಣ ಪೂರೈಸಿದಂತಹ ನಂತರ, ಆಯ್ತಾ, ಅಕಾರ್ಡಿಂಗ್ ಟು ನ್ಯೂ ಎಜುಕೇಶನ್ ಪಾಲಿಸಿಯ 4 ವರ್ಷದ ಡಿಗ್ರಿ ಪ್ರಕಾರ ಯಾರ್ಯಾರು ಫೋರ್ ಇಯರ್ ಡಿಗ್ರಿ ಮಾಡ್ತಾರಲ್ವಾ, ಸರಿನಾ, ಅವರಿಗೆ ಪದವೀಧರ ಗೌರವ ಅಂತ ಹೇಳಿ ಕೊಡ್ತಾರಂತೆ. ಆಯ್ತಾ, ಗ್ರಾಜ್ಯುಯೇಟ್ ಹಾನರ್ ಅಂತ ಹೇಳಿ ಅವ್ರನ್ನ ಅವಾರ್ಡ್ ಮಾಡ್ತಾರಂತೆ. ಗ್ರಾಜ್ಯುಯೇಟ್ ಹಾನರ್ಸ್ ಅಂತ ಹೇಳಿ ಅವ್ರನ್ನ ಕರೀತಾರಂತೆ ಇನ್ ಮುಂದೆ, ಸರಿನಾ. 4 ವರ್ಷದ ಡಿಗ್ರಿ ಯಾರು ಮಾಡ್ತಾರಲ್ಲ ಮೈ ಡಿಯರ್ ಆಸ್ಪಿರೆಂಟ್ಸ್, ಅವ್ರನ್ನ ಪದವೀಧರ ಗೌರವ ಅಂತ ಹೇಳಿ ಕರೀತಾರಂತೆ. ನೀಡುವಂತೆ ಯುಜಿಸಿ ಏನ್ ಮಾಡುತ್ತೆ, ಕರಡು ನಿಯಮಾವಳಿಗಳನ್ನ ರೂಪಿಸಿದೆ. ಕರಡು ಮೀನ್ಸ್ ಡ್ರಾಫ್ಟ್ ಅನ್ನ ಮಾಡಿದೆ. ಆಯ್ತಾ, ಎಲ್ಲ ರೆಡಿ ಮಾಡಿ ಇಟ್ಟಿದೆ ನೋಡಿ. ಈವರೆಗೆ ನಾವು ನೀವೆಲ್ಲ ಏನ್ ಮಾಡಿದ್ವಿ, 3 ಇಯರ್ ಡಿಗ್ರಿಯನ್ನ ಓದಿದ್ವಿ, ಸರಿನಾ. ಇನ್ಮುಂದೆ ಏನಾಗ್ತಾ ಇದೆ, 4 ವರ್ಷದ ಡಿಗ್ರಿ ಆಗ್ತಾ ಇದೆ. ಸೊ ಹಾಗಾದ್ರೆ ಇಮ್ಮಿಡಿಯೇಟ್ ಕ್ಯಾನ್ಸಲ್ ಆಗುತ್ತಾ ಡಿಗ್ರಿ, 3 ವರ್ಷದ ಡಿಗ್ರಿ ಏನ್ ಕ್ಯಾನ್ಸಲ್ ಆಗೋಗುತ್ತಾ 2023-24 ಸಾಲಲ್ಲಿ ನೋಡಿ, ಇಲ್ಲಿ ಹೇಳ್ತದರೆ ನ್ಯೂ ಎಜುಕೇಶನ್ ಪಾಲಿಸಿ ಅನುಸಾರ 4 ವರ್ಷದ ಪದವಿ ಏನಿದೆ ಅಲ್ವಾ, ಅದರ ಒಂದು ಶಿಕ್ಷಣದ ಪಠ್ಯಕ್ರಮ ಮೀನ್ಸ್ ಸಿಲೆಬಸ್, ಹಾಗೇನೆ ಶಿಕ್ಷಣ ಹೇಗಿರಬೇಕು, ಯಾವ ರೀತಿ ಇರಬೇಕು, ಅದರ ಸ್ವರೂಪ ಏನು, ನೇಚರ್ ಏನು, ಎವ್ರಿಥಿಂಗ್. ಸೊ ಈ ಕುರಿತು ಏನ್ ಮಾಡಿದ್ದಾರೆ, ಯುಜಿಸಿ ಅವರು ಒಂದು ಡ್ರಾಫ್ಟ್ ಅನ್ನ ರೆಡಿ ಮಾಡಿದ್ದಾರೆ ಆಲ್ರೆಡಿ, ಸರಿನಾ. ಸೊ ಅಧಿಸೂಚನೆಯನ್ನ ಸೋಮವಾರ ಯುಜಿಸಿ ಹೊರಡಿಸುವ ಸಂಭವವಿದೆ, ಸರಿನಾ. ಈಗೆಲ್ಲ ನಾವು ನಿಮ್ಗೆ ಏನ್ ಹೇಳ್ತಾ ಇದ್ವಿ ಅದನ್ನ ಅಫಿಷಿಯಲಿ PDF ಮಾಡಿಬಿಟ್ಟು ಅಫಿಷಿಯಲ್ ಆಗಿ ಮೀಟಿಂಗ್ ನ ಮಾಡಿ, ಅಥವಾ ಪ್ರೆಸ್ ಕಾನ್ಫರೆನ್ಸ್ ನ ಮಾಡಿ ಮಂಡೇ ಏನ್ ಮಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್, ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಸೊ ಹಾಗಾಗಿ 3 ವರ್ಷದ ಕಲಿಕೆ, ಆಯ್ತಾ, 3 ವರ್ಷದ ಕಲಿಕೆಗೆ ಮತ್ತು 120 ಆಯ್ತಾ ಶ್ರೇಯಾಂಕ ಶೈಕ್ಷಣಿಕ ಅವಧಿ ಸಂಖ್ಯೆ ನೀಡಲಾಗುತ್ತದೆ ಅಂತ ಹೇಳಿ ಹೇಳ್ತಿದ್ದಾರೆ. ಬಳಿಕ ಶಿಕ್ಷಣ ಮುಗಿಯಲಿದೆ. ಪದವೀಧರ ಗೌರವ 4 ವರ್ಷದ ಕಲಿಕೆ 160 ಗ್ರೇಡ್ ಅಲ್ಲಿ ಬಳಿಕ ಲಭ್ಯವಾಗಲಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ನೋಡಿ, ಇಲ್ಲಿ ಎರಡು ರೀತಿಯಾಗಿರುವಂತಹ ಡಿಗ್ರಿ ನಮಗೆ ನೋಡಕ್ ಸಿಗುತ್ತೆ. ಸೊ ಒಂದಂತರ ಕ್ಲಿಯರ್ ಮಾಡ್ಕೊಳ್ಳಿ, 3 ವರ್ಷದ ಡಿಗ್ರಿ ಯಾವುದೇ ಕಾರಣಕ್ಕೆ ಕ್ಯಾನ್ಸಲ್ ಆಗಲ್ಲ, ಡೋಂಟ್ ವರಿ, ಸರಿನಾ. ಎರಡು ಟೈಪ್ ಆಫ್ ಡಿಗ್ರಿ ಇರ್ತವೆ, 2 ಟೈಪ್ ಆಫ್ ಡಿಗ್ರಿ ನೋಡಕ್ ಸಿಗ್ತವೆ. ಸೊ ಅದರಲ್ಲಿ ಎರಡು ರೀತಿಯಾಗಿರ್ತವೆ ಮೈ ಡಿಯರ್ ಆಸ್ಪಿರೆಂಟ್ಸ್, ಸರಿನಾ, ಎರಡು ರೀತಿಯಾಗಿರ್ತವೆ. ಸೊ ಯಾವುದು ಎರಡು ರೀತಿ ಅಂತ ನೋಡೋದಾದ್ರೆ, 120 ಶ್ರೇಯಾಂಕದ ಅಂತಂದ್ರೆ ಒಂದು ಗ್ರೇಡಿಂಗ್ ಸಿಸ್ಟಮ್ ನ ಶೈಕ್ಷಣಿಕ ಅವಧಿ ಸಂಖ್ಯೆ ಮತ್ತೆ ಅದನ್ನ ಆಧರಿಸಿ ನೀಡಲಾಗಿರುತ್ತೆ, ಸರಿನಾ. ಸೊ ಆ ಡಿಗ್ರಿನಾದ್ರೂ ತಗೋಬಹುದು, 120 ಏನು ಗ್ರೇಡಿಂಗ್ ಸಿಸ್ಟಮ್ ಇದೆ ಅದನ್ನಾದ್ರೂ ತಗೋಬಹುದು ವಿದ್ಯಾರ್ಥಿ. ಓಕೆ, ಆಯ್ತಾ, ಅದು ತಗೊಂಡ ಮೇಲೆ ಡಿಗ್ರಿ ಮುಗಿಯುತ್ತೆ ಸರ್? ಹೌದು, ಡಿಗ್ರಿ ಶಿಕ್ಷಣ ಮುಗಿಯಲಿದೆ. ಜೊತೆಗೆ ಅವರಿಗೆ ಒಂದ್ ವೇಳೆ ಆಸಕ್ತಿ ಇತ್ತಂತಂದ್ರೆ ಪದವೀಧರ ಗೌರವ 4 ವರ್ಷದ ಕಲಿಕೆ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ 3 ವರ್ಷ ಓದಿರ್ತಾರೆ, ಪ್ಲಸ್ ಇನ್ನೊಂದು ವರ್ಷ ಏನ್ ಮಾಡ್ಬೋದು ಆ ವಿದ್ಯಾರ್ಥಿಗಳು, 160 ಗ್ರೇಡಿಂಗ್ ಸಿಸ್ಟಮ್ಗೆ ಆ ಒಂದು ಅದೇ ಡಿಗ್ರಿಯನ್ನ ಕಂಟಿನ್ಯೂ ಮಾಡ್ಬೋದು, ಸರಿನಾ. ಹಂಗಂದ್ರೆ 2 ಡಿಗ್ರಿ ಕೊಡ್ತಾರ, 2 ಡಿಗ್ರಿ ಕೊಡಲ್ಲ, 1 ಡಿಗ್ರಿ ಕೊಡ್ತಾರೆ, ಸರಿನಾ. ಸೊ 160 ಶ್ರೇಯಾಂಕದ 160 ಗ್ರೇಡಿಂಗ್ ಸಿಸ್ಟಮ್ದು 1 ಡಿಗ್ರಿ ಲಭ್ಯವಾಗಲಿದೆ, ಅದಕ್ಕೆ 160 ಗ್ರೇಡಿಂಗ್ ಇರ್ತಾವಂತೆ. ಆಯ್ತಾ, ಚಾಯ್ಸ್ ಬೇಸ್ಡ್ ಗ್ರೇಡಿಂಗ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ನಿಮ್ಗೆಲ್ಲ ಒಂದು ಐಡಿಯಾ ಬರಲಿ, ಆಯ್ತಾ, ನ್ಯೂ ಎಜುಕೇಶನ್ ಪಾಲಿಸಿಯ ಪ್ರಕಾರ ಇನ್ ಮುಂದೆ ಏನು ಡಿಗ್ರಿ ಇರ್ತಲ್ವಾ, ಆ ಡಿಗ್ರಿಯಲ್ಲಿ ಎಲ್ಲಾ ರೀತಿಯ ಡೈಮೆನ್ಷನ್ಸ್ ಗಳು ನಮಗೆ ನೋಡಕ್ ಸಿಗ್ತವೆ. ಡೈಮೆನ್ಷನ್ಸ್ ಅಂದ್ರೆ ಎಲ್ಲ ರೀತಿಯ ಆಯ್ಕೆಗಳು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಈಗ ನೋಡಿ, ಒಬ್ಬ ಆರ್ಟ್ಸ್ ವಿದ್ಯಾರ್ಥಿ ಇದಾರಂತ ಅರ್ಥ ಮಾಡ್ಕೊಳ್ಳಿ, ಸರಿನಾ. ಆರ್ಟ್ಸ್ ವಿದ್ಯಾರ್ಥಿ ಇರ್ತಾರೆ, ಅವ್ರೇನ್ ಮಾಡ್ಬೋದು, ಮ್ಯಾಥ್ಸ್ ತಗೋಬಹುದು. ಅಥವಾ ಸೈನ್ಸ್ ವಿದ್ಯಾರ್ಥಿ ಇರ್ತಾರೆ, ಅವ್ರೇನ್ ಮಾಡ್ಬೋದು, ಓಕೆ, ಆರ್ಟ್ಸ್ ಅಲ್ಲಿ ಅವ್ರಿಗೆ ಹಿಸ್ಟ್ರಿ ಇಂಪಾರ್ಟೆಂಟ್, ಹಿಸ್ಟ್ರಿ ತುಂಬಾನೇ ಆಸಕ್ತಿ ಇದೆ ಅಂತಂದ್ರೆ ಈ ರೀತಿ ತಗೋಬಹುದು, ಸರಿನಾ. ಸರ್, ಈ ರೀತಿ ಇದೇನಾ? ಹೌದು ಮೈ ಡಿಯರ್ ಆಸ್ಪಿರೆಂಟ್ಸ್, ನ್ಯೂ ಎಜುಕೇಶನ್ ಪಾಲಿಸಿ ಮೊಟ್ಟ ಮೊದಲಿಗೆ ಕರ್ನಾಟಕದಲ್ಲಿ ಏನು ಅಳವಡಿಸಿದ್ದಾರೆ. ಸೊ ನಿಮ್ಗೆ ಗೊತ್ತಾಯ್ತು, ಎರಡು ರೀತಿಯ ಡಿಗ್ರಿ ಇರ್ತವೆ ಇನ್ ಮುಂದೆ.
ಒಂದು ಮೂರು ವರ್ಷದ್ದು ಅಂಡ್ ಇನ್ನೊಂದು ನಾಲ್ಕು ವರ್ಷದ್ದು. ಮೂರು ವರ್ಷ 120 ಗ್ರೇಡಿಂಗ್ ಪಾಯಿಂಟ್ ಇರುತ್ತೆ, ನಾಲ್ಕು ವರ್ಷದ್ದು 160 ಗ್ರೇಡಿಂಗ್ ಪಾಯಿಂಟ್. ಅಂಡ್ 160 ಗ್ರೇಡಿಂಗ್ ಯಾರು ತಗೊಂಡಿರ್ತಾರಲ್ಲ ಮೇಡಿಯರ್ ಆಸ್ಪ್ರೆಂಡ್ಸ್, ಅವ್ರನ್ನೆಲ್ಲ ಏನಂತ ಕರೀತಾರೆ ಪ್ರೀತಿಯಿಂದ? ಹಾನರ್ಸ್ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಹಾನರ್ಸ್ ಅಂತ ಹೇಳಿ ಕರೀತಾರೆ ನೋಡಿ, ಸರಿನಾ? ಸೊ ಹಾಗಾಗಿ ವಿದ್ಯಾರ್ಥಿಗಳು ಸಂಶೋಧನೆ ಮಾಡ ಬಯಸಿದ್ದಲ್ಲಿ ನೋಡಿ, ಇತ್ತೀಚೆಗೆ ತುಂಬಾನೇ ರಿಸರ್ಚ್ಗೆ, ಆಯ್ತಾ, ಜಗದೀಶ್ ಎಂ ಏನಿದ್ದಾರೆ ಯು ಜಿ ಸಿಯ ಹೆಡ್, ರಿಸರ್ಚ್ಗೆ ಬಹಳ ಒತ್ತನ್ನು ಕೊಡ್ತಾ ಇದ್ದಾರೆ. ನೋಡಿ, ನೀವು ಪಾರ್ಟ್ ಟೈಮ್ ಮಾಡ್ತಾರ, ಪಾರ್ಟ್ ಟೈಮ್ ಮಾಡಿ, ಸರಿನಾ? ಒಂದ್ ವೇಳೆ ನೀವು ನೋಡಿ, ಇತ್ತೀಚೆಗೆ ಅವರು ಇಂಟರ್ವ್ಯೂ ಕೊಡ್ತಾ ಹೇಳಿದ್ರು ಏನಂತ ಹೇಳಿ, ಪಬ್ಲಿಕೇಶನ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಆಯ್ತಾ, ಪಬ್ಲಿಕೇಶನ್ ಡಾಕ್ಯುಮೆಂಟ್ ಗಳಿಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಜಾಸ್ತಿ ನೀವು ಅಸೈನ್ಮೆಂಟ್ ಗಳನ್ನ, ಜಾಸ್ತಿ ಪ್ರಾಜೆಕ್ಟ್ ಗಳನ್ನ ಮಾಡೋದಕ್ಕೆ ನಿಮ್ಮ ಸಮಯವನ್ನು ಉಪಯೋಗಿಸಿ, ಹಾಗೆ ರಿಸರ್ಚ್ ಕಡೆ, ಆಯ್ತಾ, ಆಕ್ಚುಯಲ್ ರಿಸರ್ಚ್ ಏನಿದೆ ಅದ್ರ ಕಡೆ ಇನ್ಫಾರ್ಮೇಶನ್, ಅದ್ರ ಕಡೆ ನೀವು ಧ್ಯಾನವನ್ನು ವಹಿಸಿ, ಇದ್ರ ಕಡೆ ಪಬ್ಲಿಕೇಶನ್ ಕಡೆ ಜಾಸ್ತಿ ಓದ್ ಕೊಡಬೇಡಿ ಅಂತೇಳಿ. ಸೊ ಬಟ್ ಎನಿ ಹೌ, ಸಂಶೋಧನೆಗೆ ಅವರು ಏನು ಜಗದೀಶ್ ಎಂ ಏನಿದ್ದಾರೆ ಅವರು ಬಹಳ ಇಂಪಾರ್ಟೆನ್ಸ್ ನ ಕೊಟ್ಟಿದ್ದಾರೆ. ನಾಲ್ಕು ವರ್ಷದ ಅವಧಿಯಲ್ಲೇ ಮಾಡ್ಬೇಕಂತೆ. ಏನಂಗಂದ್ರೆ, ಒಂದ್ ವೇಳೆ ರಿಸರ್ಚ್ ಮಾಡಬೇಕು ಅನ್ನುವಂತಹ ಹಾನರ್ಸ್ ಅಂತ ಹೇಳಿ ತಗೋಬೇಕೆನ್ನುವಂತಹ ಆಸಕ್ತಿ ಇತ್ತು ಅಂದ್ರೆ, ಆ ವಿದ್ಯಾರ್ಥಿಗೆ ಡಿಗ್ರಿ ಒನ್ ಇಂದನೆ ಏನಾಗುತ್ತೆ, ಅದಕ್ಕೆ ಬೇಕಾಗಿರುವಂತಹ ಏನು ಬೇಸಿಕ್ಸ್ ಏನಾಗುತ್ತೆ ಆರಂಭ ಆಗ್ಬಿಡುತ್ತೆ. ಸರ್ನ ಪಿ ಯು ಸಿ ಏನ್ ಮುಗಿಸ್ಕೊಂಡ್ಬರ್ತಾರೆ ಅವರಿಗೆ ಸ್ಟಾರ್ಟಿಂಗ್ ಇಂದನೆ ಎಲ್ಲ ಏನು ಬೋಧನೆ ಇರುತ್ತೆ, ಅದನ್ನ ರಿಸರ್ಚ್ ಬಗ್ಗೆ ಅವರಿಗೆ ಪಾಠ ಮಾಡಲಾಗುತ್ತೆ. ಇದರ ನಂತರ ನಿರ್ದಿಷ್ಟ ವಿಷಯದಲ್ಲಿ ಸಂಶೋಧನೆಗೆ ಸಂಬಂಧಿಸಿದಂತೆ ಪದವೀಧರ ಗೌರವ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸರಿನಾ? ಐ ಥಿಂಕ್ ಡಿಗ್ರಿ ಎರಡು ವರ್ಷ ಆದ್ಮೇಲೆ ಮೂರನೇ ವರ್ಷಕ್ಕೆ ಏನ್ ಬರ್ತಾರಲ್ಲ, ಅವಾಗ ಮೆಥಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡ್ತಾರೆ. ಮೆಥಡ್ ಅಂತಂದ್ರೆ ನಿರ್ದಿಷ್ಟವಾಗಿರುವಂತ ಒಂದು ವಿಷಯ, ಯಾವ ವಿಷಯದಲ್ಲಿ ಅವರು ಹಾನರ್ಸ್ ಮಾಡಬೇಕಾಗಿದೆ ಅದನ್ನ ಅವರು ತಗೋಬೇಕಾಗತ್ತೆ. ಅಂಡ್ ಅದನ್ನ ಮೂರು ಮತ್ತೆ ನಾಲ್ಕನೇ ವರ್ಷದಲ್ಲಿ ಪರ್ಫೆಕ್ಟ್ ಆಗಿ ರಿಸರ್ಚ್ ಎಲ್ಲ ಮಾಡಿ ಫೈನಲಿ ಅವರು ಡಿಗ್ರಿ ಮಾಡ್ಕೊಂಡ್ರೆ ಅವರಿಗೆ ಡಿಗ್ರಿ ಹಾನರ್ಸ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿ, ಆ ಒಂದು ಕರಡು ಕರಡು ಅಂತಂದ್ರೆ ಆ ಒಂದು ಡ್ರಾಫ್ಟ್ ಅಲ್ಲಿ ಇದೆ ಅಂತೇಳಿ ಇಲ್ಲಿ ಹೇಳ್ತಾ ಇದಾರೆ ಮೈ ಡಿಯರ್ ಆಸ್ಪ್ರೆಂಡ್ಸ್. ಸೊ ಹಾಲಿ ನಿಯಮಗಳ ಪ್ರಕಾರ ಮೂರು ವರ್ಷದ ಪದವಿ ಶಿಕ್ಷಣಕ್ಕೆ ಹೆಸರು ನೋಂದಾಯಿಸಿರುವಂತ ವಿದ್ಯಾರ್ಥಿಗಳನ್ನು ಸ್ವಿಚ್ ಮಾಡ್ಬೋದಾ? ಹೌದು, ಆಯ್ತಾ, ಸ್ವಿಚ್ ಮಾಡ್ಬೋದು. ಏನಿದು ಸ್ವಿಚ್ ಮಾಡ್ಬೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ 2023-24 ಬರುತ್ತೆ ನೆಕ್ಸ್ಟ್ ಇಯರ್, ಸರಿನಾ, ಅಕಾಡೆಮಿಕ್ ಇಯರ್. ಸೊ ಮೂರು ವರ್ಷದ ಡಿಗ್ರಿ ಆಲ್ರೆಡಿ ಫಸ್ಟ್ ಇಯರ್ ಮುಗಿದೋಗಿದೆ ಅಭ್ಯರ್ಥಿ, ಹೀ ಆರ್ ಶಿ ಕ್ಯಾನ್ ಸ್ವಿಚ್ ಡೈರೆಕ್ಟ್ಲಿ ಟು ದಿ ಫೋರ್ ಇಯರ್ ಡಿಗ್ರಿ ಪ್ರೋಗ್ರಾಮ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದಾರೆ, ಸರಿನಾ? ಅಂಡ್ ಇಟ್ ಇಸ್ ಅ ವೆರಿ ಗುಡ್ ಮೂವ್. ಸೊ ಇದರಿಂದ ಏನಾಗುತ್ತೆ, ಆ ವಿದ್ಯಾರ್ಥಿಗೆ ಒಂದು ರಿಸರ್ಚ್ ಅನುಭವವನ್ನು ಸಿಕ್ಬಿಡುತ್ತೆ, ಹಾನರ್ಸ್ ಅಂತ ಹೇಳಿ ಒಂದು ಡಿಗ್ರಿನೂ ಸಿಗುತ್ತೆ, ಅಂಡ್ ಮುಂದೆ ಬರುವಂತಹ ಎಲ್ಲಾ ರೀತಿಯ ಅವಕಾಶಗಳು ಅವರಿಗೆ ನೋಡಕ್ ಸಿಗ್ತವೆ, ಸರಿನಾ? ಅಥವಾ ಪಿ ಎಚ್ ಡಿಗೆ ಅಂತಹ ಅಭ್ಯರ್ಥಿಗಳನ್ನ ಡೈರೆಕ್ಟ್ ಆಗಿ ತಗೊಂಡು ಪಿ ಎಚ್ ಡಿದು ಏನು ವರ್ಷ ಇರುತ್ತೆ ಅದನ್ನ ಕಡಿಮೆ ಮಾಡಬಹುದು, ಸರಿನಾ? ಮುಂದೆ ಆಪರ್ಚುನಿಟೀಸ್ ಇರ್ತವೆ. ಸೊ ಇದಕ್ಕೆ ಪೂರಕವಾಗಿ ವಿಶ್ವವಿದ್ಯಾಲಯಗಳು ಆನ್ಲೈನ್ ಶಿಕ್ಷಣ ಸೇರಿದಂತೆ ಸೇತು ಬಂದ, ಆಯ್ತಾ, ಬ್ರಿಡ್ಜ್ ಕಾರ್ಯಕ್ರಮಗಳ ನಡೆಸಬಹುದು ಎಂದು ಯು ಜಿ ಸಿ ಹೇಳ್ತಾ ಇದೆ ಅಂತೆ. ಸೊ ಎಲ್ಲಾ ಯೂನಿವರ್ಸಿಟಿಗಳು ಏನಿದಾವೆ ನಮ್ಮ ಕರ್ನಾಟಕದಲ್ಲಿ, ಎಷ್ಟಿದಾವೆ, ಆಲ್ಮೋಸ್ಟ್ 25-26 ಯೂನಿವರ್ಸಿಟೀಸ್ ಗಳಿದಾವೆ. ಸೊ ಆ ಎಲ್ಲಾ ಯೂನಿವರ್ಸಿಟೀಸ್ ಗಳು ಇರಬಹುದು, ವಿವಿಗಳು, ಪ್ಲಸ್ ಆನ್ಲೈನ್ ಎಜುಕೇಶನ್ ಏನ್ ಕೊಡ್ತಾ ಇದೆ ಇತ್ತೀಚೆಗೆ ಎಲ್ಲಾ ಯೂನಿವರ್ಸಿಟಿಗಳು, ಸೊ ಅವೆಲ್ಲವೂ ಏನ್ ಮಾಡ್ಬೇಕಾಗತ್ತೆ, ಈ ಬಗ್ಗೆ ನಿರಂತರವಾಗಿರುವಂತಹ ಬ್ರಿಡ್ಜ್ ಕಾರ್ಯಕ್ರಮಗಳನ್ನ, ಬ್ರಿಡ್ಜ್ ಅಂದ್ರೆ ಆಯ್ತಾ ಸೇತು ಬಂಧ ಅಂತ ಹೇಳ್ತಾರೆ, ಅಂದ್ರೆ ಒಂದು ಅರಿವಿನ ಕಾರ್ಯಕ್ರಮವನ್ನು ಮೂಡಿಸ್ಬೇಕು. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಂಡೆ, ಆಯ್ತಾ, ಇವತ್ತು ಸಾಟರ್ಡೆ 10ನೇ ತಾರೀಕು, ಆಯ್ತಾ, 12th ಮಂತ್. ಸೊ ನಾಳೆ ಸಂಡೇ 12th ಏನಾಗುತ್ತೆ ಆಫೀಷಿಯಲ್ ಆಗಿ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ, ಇಷ್ಟೆಲ್ಲ ನಾವೇನ್ ಮಾತನಾಡಿದ್ವಿ ಅಂಡ್ ಅದರ ಒಂದು ಕರಡು ಅಂತ ಏನ್ ಹೇಳ್ತಾರೆ, ಕರಡು ಮೀನ್ಸ್ ಅದರ ಒಂದು ಡ್ರಾಫ್ಟ್ ಅನ್ನ ಅವತ್ತು ರಿಲೀಸ್ ಮಾಡೋರು ಇದ್ದಾರೆ, ಸರಿನಾ? ಐ ಹೋಪ್ ನಿಮ್ಗೆ ಯೂಸ್ಫುಲ್ ಆಗಿದೆ ಈ ಒಂದು ವಿಡಿಯೋದಿಂದ. ಮೂರು ವರ್ಷದ ಡಿಗ್ರಿ, ನಾಲ್ಕು ವರ್ಷದ ಡಿಗ್ರಿಗೆ ಏನ್ ವ್ಯತ್ಯಾಸ, ಅಂಡ್ ಡಿಗ್ರಿ ಹಾನರ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಸರಿನಾ? ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆಯ್ತಾ, ನಾವೇನು ಈ ಒಂದು PDF ನ ಎಕ್ಸ್ಪ್ಲೇನ್ ಮಾಡಿದೀವಲ್ಲ, ಈ PDF ನಮ್ಮ ಆಫಿಷಿಯಲ್ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ಓದಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್, ಆಸ್ ಆಲ್ವೇಸ್ ಗಾಡ್ ಬ್ಲೆಸ್ ಯು ಆಲ್.